ಹರಿಓಂ. ನಮಸ್ಕಾರ ಸ್ನೇಹಿತರೆ, ಇವತ್ತು ಗೋಮಯ ಅಂದರೆ ಸಗಣಿ ಮತ್ತು ದೂರ್ವೆಯಲ್ಲಿ ಶ್ರೀ ಗಣೇಶನ ಶ್ರೇಷ್ಠತೆ ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಜೀವನದಲ್ಲಿ ಬರುವಂಥ ವಿಶೇಷವಾದ ಕಾಡಾಟಗಳಿಗೆ, ಕಷ್ಟಗಳಿಗೆ, ವಿಘ್ನಗಳಿಗೆ ನಾವು ಮಹಾಗಣಪತಿಯ ಆರಾಧನೆಯನ್ನು ಮಾಡಿದರೆ ಶೀಘ್ರವಾಗಿ ಆ ಕಷ್ಟಗಳು ಪರಿಹಾರಗೊಳ್ಳುತ್ತವೆ ಎನ್ನುವಂಥ ಪ್ರತೀತಿ, ನಂಬಿಕೆ. ಈ ಸಂಚಿಕೆಯಲ್ಲಿ ನಾವೀಗ ಶ್ರೀ ಶನಿ ಮಹಾರಾಜರು ಮತ್ತು ಗಣಪತಿ ಸಂಬಂಧವಾದಂಥ ಒಂದು ವಿಶೇಷ ಕಥೆಯ ಉಲ್ಲೇಖ ಇದೆ, ಅದರ ಬಗ್ಗೆ ತಿಳಿದುಕೊಳ್ಳೋಣ, ಬನ್ನಿ. ಶನಿ ಮಹಾರಾಜನ ಮಹಿಮೆ ಎಲ್ಲರಿಗೂ ಗೊತ್ತಿದೆ. ಶನಿ ಮಹಾತ್ಮ ಸಾಕ್ಷಾತ್ ಶ್ರೀ ಪರಮೇಶ್ವರನನ್ನೇ ಬಿಟ್ಟಿಲ್ಲ, ಅಂದ ಮೇಲೆ ಮನುಷ್ಯನನ್ನು ಬಿಟ್ಟಾನೆ. ಇಂಥ ಶನಿ ದೇವನಿಗೆ ದೇವಾನುದೇವತೆಗಳು ಹೆದರಿ ನಡುಗುತ್ತಾರೆ, ಆದರೆ ಶ್ರೀ ಆಂಜನೇಯ ಮತ್ತು ಶ್ರೀ ಗಣಪತಿ ಮಾತ್ರ ಶನಿ ದೇವರಿಗೆ ಹೆದರುವುದಿಲ್ಲ. ಶನಿ ಪರಿಹಾರಕ್ಕೆ ಶ್ರೀ ಆಂಜನೇಯ ಹಾಗೂ ಶ್ರೀ ಗಣಪತಿ ಪೂಜೆ ಮಾಡಿದರೆ ಪರಿಹಾರ ಸಾಧ್ಯ ಎಂದು ಎಲ್ಲರೂ ಹೇಳುತ್ತಾರೆ. ಶನಿ ದೋಷ ನಿವಾರಣೆಗೆ ಆಂಜನೇಯನ ಗುಡಿಗೆ ಜನ ಹೋಗುವುದನ್ನು ನಾವು ನೋಡಿರುತ್ತೇವೆ. ಹಾಗೆ ಪ್ರಥಮ ಪೂಜಕ, ಆದಿದೈವ, ವಿಘ್ನ ನಿವಾರಕ, ವಿದ್ಯಾಗಣಪತಿ, ಹೀಗೆ ನಾನಾ ಹೆಸರುಗಳಿಂದ ಕರೆಯುವ ಗಣೇಶನನ್ನು ಪೂಜಿಸಿದರೆ ಶನಿ ದೋಷ ನಿವಾರಣೆಯಾಗುತ್ತದೆ ಎಂಬುದರ ಕುರಿತಾಗಿ ಒಂದು ಪೌರಾಣಿಕ ಚಿಕ್ಕ ಕಥೆ ಇದೆ. ಒಂದು ದಿನ ಶ್ರೀ ಗಣೇಶ ನಿಧಾನವಾಗಿ ವಾಯುವಿಹಾರ ಹೋಗ್ತಾ ಇದ್ದ. ಹೀಗೆ ಹೋಗ್ತಾ ಇರುವಾಗ ಶನಿದೇವ ಎದುರಿಗೆ ಬರುತ್ತಿದ್ದ. ಗಿಡ್ಡ ಬುಡ್ಡಕ್ಕೆ ಮುದ್ದು ಮುದ್ದಾಗಿರುವ ಶ್ರೀ ಗಣೇಶನನ್ನು ನೋಡಿ ಶನಿಗೆ ಕೀಟಲೆ ಮಾಡಬೇಕೆಂದೆನಿಸಿತು. ಹೀಗೆ ಮನಸ್ಸಿನಲ್ಲಿ ಅಂದುಕೊಂಡ ಶನಿ ಶ್ರೀ ಗಣೇಶನಿಗೆ ಎದುರಾಗಿ ಹೊರಟ. ಗಣೇಶ ತನ್ನ ಕಡೆ ಶನಿ ಬರುವುದನ್ನು ನೋಡಿದ. ಶನಿಗೆ ಸ್ವಲ್ಪ ಆಟ ಆಡಿಸಬೇಕು ಎಂದು ಅವನಿಗೂ ಅನಿಸಿತು. ಯಾಕೆಂದರೆ ಶಿವನಿಗೆ ಹೆದರದ ಪಾರ್ವತೀ ಪುತ್ರ ಗಣೇಶ ಇನ್ನು ಶನಿಗೆ ಹೆದರುತ್ತಾನೆ. ಗಣೇಶ ತಕ್ಷಣ ಓಡತೊಡಗಿದ. ಶನಿಯು ಹಿಂದೆ ಓಡಿದ. ಆದರೆ ಗಣೇಶ ತನ್ನ ದೊಡ್ಡ ಹೊಟ್ಟೆಯನ್ನು ಹೊತ್ತುಕೊಂಡು ಓಡಿ ಓಡಿ ಸುಸ್ತಾದ. ಶನಿಗೆ ತನ್ನನ್ನು ನೋಡಿ ಓಡುತ್ತಿರುವ ಗಣೇಶನನ್ನು ನೋಡಿ ತುಸು ಕೋಪವೂ ಬಂದಿತು. ಹೇಗಾದರೂ ಮಾಡಿ ಗಣೇಶನನ್ನು ಮುಟ್ಟಲೇಬೇಕು ಎಂದು ಬಿರಬಿರನೇ ನಡೆಯತೊಡಗಿದ. ಗಣೇಶ ಸುತ್ತಮುತ್ತ ನೋಡಿದ. ಹುಲ್ಲು ಮೇಯುತ್ತಿರುವ ಒಂದು ಹಸು ಕಂಡಿತು. ಕೂಡಲೇ ಓಡಿ ಹೋಗಿ ಹಸುವಿನ ಮುಂದೆ ಗರಿಕೆಯಾಗಿ ಕುಳಿತುಕೊಂಡು ಬಿಟ್ಟ. ಗರಿಕೆಯಾಗಿ ಕುಳಿತ ಗಣೇಶನನ್ನು ಶನಿ ಗುರುತಿಸಿ ಹಿಡಿಯಲು ಬರುತ್ತಿದ್ದ. ಆದರೆ ಅಷ್ಟರಲ್ಲಿಯೇ ಒಂದು ಚಮತ್ಕಾರ ನಡೆಯಿತು. ಹಸು ಆ ಗರಿಕೆಯನ್ನು ತಿಂದುಬಿಟ್ಟಿತು. ಶನಿ ಓಡಿ ಬಂದು ಹಸುವಿನ ಒಳಗೆ ಹೋಗಿ ಹುಡುಕಲು ಪ್ರಾರಂಭ ಮಾಡಿದ. ಗಣೇಶನಿಗೆ ಏನು ಮಾಡುವುದು ಎಂದು ತಿಳಿಯದೆ ತುಂಬ ಯೋಚಿಸಿ ಹಸುವಿನ ಸಗಣಿಯಾಗಿ ಹೊರಗೆ ಬಂದ. ಸಗಣಿ ಒಳಗಿರುವ ಗಣೇಶನನ್ನು ನೋಡಿ ಶನಿಗೆ ತುಸು ಅಸಹ್ಯವಾಯಿತು. ಹಾಗಾಗಿ ಸಗಣಿಯನ್ನು ಅಂದರೆ ಗೋಮಯವನ್ನು ಮುಟ್ಟಲು ನಿರಾಕರಿಸಿ ಶನಿ ಹಾಗೆ ಹೋಗಿಬಿಟ್ಟ. ಹೀಗಾಗಿ ಗಣೇಶನನ್ನು ಎಂದಿಗೂ ಅವನಿಂದ ಮುಟ್ಟಲು ಆಗಲೇ ಇಲ್ಲ. ಶನಿ ಹತ್ತಿರವೂ ಸುಳಿಯದ ಗಣೇಶನನ್ನು ಗೋಪುರದ ಥರ ಮಾಡಿ ಅದಕ್ಕೆ 21 ಗರಿಕೆ ಸಿಕ್ಕಿಸಿ ವಿಧಿವತ್ತಾಗಿ ಪೂಜಿಸಿದರೆ ಶನಿ ದೋಷ ನಿವಾರಣೆಯಾಗುತ್ತದೆ ಎಂಬ ಪ್ರತೀತಿ ಇದೆ. ಈ ಮೂಲಕ, ಈ ಕಥೆಯ ಮೂಲಕ ನಾವು ತಿಳಿಯುವುದೇನೆಂದರೆ ಗರಿಕೆ ಔಷಧಿ,
ಸಸ್ಯವಾದರೆ ಸಗಣಿ ಪವಿತ್ರತೆಗೆ ಸಾಕ್ಷಿಯಾಗಿದೆ. ಗೋಮಯದಿಂದ ಸಾರಿಸಿದ ಜಾಗದಲ್ಲಿ ಸೊಳ್ಳೆಗಳು ಬರುವುದಿಲ್ಲ ಮತ್ತು ಗೋಮಯದಿಂದ ಸಾರಿಸಿದ ನೆಲದ ಮೇಲೆ ಮಲಗಿದರೆ ಬೆನ್ನು ನೋವು ಹೋಗುತ್ತದೆ. ಸಗಣಿಯನ್ನು ತಟ್ಟಿ ಒಣಗಿಸಿ ಉರುಳು ಮಾಡಿ ಸುಟ್ಟು ಭಸ್ಮವು ಪವಿತ್ರ ವಿಭೂತಿಯಾಗುತ್ತದೆ. ಪುರುಷರು ಸ್ನಾನ ಮಾಡಿ ಭಸ್ಮ ಧರಿಸಿ ಸಂಧ್ಯಾವಂದನೆ ಪೂಜಾದಿಗಳನ್ನು ಮಾಡಿದಾಗ ಸಕಲ ದೋಷ ನಿವಾರಣೆಯಾಗಿ ಅಗೋಚರ ಶಕ್ತಿ ದೇಹಕ್ಕೆ ವ್ಯಾಪಿಸಿ ಶ್ರೀ ಪರಮೇಶ್ವರನ ಸಂಪೂರ್ಣ ಕೃಪೆಗೆ ಪಾತ್ರರಾಗುತ್ತಾರೆ. ಹಾಗೆಯೇ ಇಂದ್ರಾಕ್ಷಿ ಮಂತ್ರ ಪಠಿಸಿದ ಭಸ್ಮವನ್ನು ಮಕ್ಕಳಿಗೆ ಹಚ್ಚಿದರೆ ದೃಷ್ಟಿದೋಷ ನಿವಾರಣೆಯಾಗುತ್ತದೆ. ರಚ್ಚ ಹಿಡಿದು ಅಳುವುದು, ಹೆದರಿಕೆ, ಜ್ವರ ಇಂತಾದವುಗಳೆಲ್ಲ ತಕ್ಷಣ ಪರಿಹಾರವಾಗುತ್ತದೆ. ಹಾಗಾಗಿ ವಿಶೇಷ ದಿನದಲ್ಲಿ ಶ್ರೀ ಶನಿದೇವರು, ಮಾರುತಿ ಮತ್ತು ಗಣಪತಿ ಆರಾಧನೆ ಮಾಡುವುದರಿಂದ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತ ಆಗುತ್ತದೆ. ಜೈ ಗಣೇಶ್.